ಇವತ್ತಿನಿಂದ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿದೆ. ಈಗಾಗಲೇ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಕೂಡ ಪ್ರಾರಂಭ ಆಗಿದೆ. ಜೊತೆಗೆ ಇನ್ನೂ 4-5 ದಿನಗಳ ಕಾಲ ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಹೇಳಲಾಗ್ತಿದೆ. ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳಿಗಾಳಿ ಹಾಗೆ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಈ ರೀತಿ ವಾತಾವರಣದಲ್ಲಿ ಬದಲಾವಣೆ ಆಗಿದೆ. ನಾವೀಗ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದು. ಈಗಾಗಲೇ ಎಲ್ಲೆಲ್ಲಿ ಮಳೆ ಪ್ರಾರಂಭ ಆಗಿದೆ ಅನ್ನುವ ನೇರ ದೃಶ್ಯಾವಳಿಗಳನ್ನು ನಾವೀಗ ತೋರಿಸ್ತಾ ಇದ್ದೀವಿ ನಿಮಗೆ. ಜ್ಞಾನಭಾರತಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ, ಹಾಗೆ ಬೆಂಗಳೂರಿನ ಸದಾಶಿವ ನಗರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಮತ್ತೊಂದು ವಿಷಯದಲ್ಲಿ ನಾವು ಕಾರ್ಪೊರೇಷನ್ನ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಭಾರಿ ಪ್ರಮಾಣದಲ್ಲಿ ಮಳೆ ಕೂಡ ಆಗ್ತಾ ಇದೆ. ಚಂಡಮಾರುತ ಪ್ರಬಲವಾಗುವ ಮುನ್ಸೂಚನೆಯನ್ನು ಸಹ ಹವಾಮಾನ ಇಲಾಖೆ ಕೊಟ್ಟಿದ್ದು, ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ವಾಯುಭಾರ ಕುಸಿತದ ಬಗ್ಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಎರಡೂ ಕಡೆಗಳಲ್ಲಿ ವಾತಾವರಣದಲ್ಲಿ ಬದಲಾವಣೆ ಆಗ್ತಿರೋ ಪರಿಣಾಮ ಈ ರೀತಿ ಹವಾಮಾನದಲ್ಲಿ ವ್ಯತ್ಯಾಸಗಳಾಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿಕುಮಾರ್, ಮೆಜೆಸ್ಟಿಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿಕುಮಾರ್, ಮೆಜೆಸ್ಟಿಕ್ ನ ಚಿತ್ರಣ ಯಾವ ರೀತಿಯಾಗಿದೆ, ಎಷ್ಟು ಹೊತ್ತಿನಿಂದ ಅಲ್ಲಿ ಮಳೆ ಆಗ್ತಿದೆ? ಎಸ್ ಸೌಜನ್ಯ, ಈಗ ಕಳೆದ ಒಂದು ಗಂಟೆಯಿಂದನೂ ಕೂಡ ಏನು ಮಳೆ ಆಗ್ತಿರುವಂಥದ್ದು ಬೆಂಗಳೂರಿಗೆ. ಇದು ಏನು ಇವತ್ತು ಅಲ್ಲದೆ ಏನು ನಿನ್ನೆ ಸ್ಟಾರ್ಟ್ ಆಗಬೇಕಾಗಿತ್ತು, ಆದರೆ ಇವತ್ತೇ ಕೂಡ ಏನು ಈಗಾಗಲೇ ಪ್ರಾರಂಭ ಆಗಿರುವಂಥದ್ದು. ಈಗ ಇನ್ನೂ 5-6 ದಿನಗಳ ಕಾಲ ಇದೇ ರೀತಿಯ ಮುಂದುವರಿಯುವಂಥದ್ದು ಮಳೆ. ಈಗಾಗಲೇ ಹವಾಮಾನ ಇಲಾಖೆ ಎಲ್ಲ ಕಡೆಗೂ ಕೂಡ ಏನು ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ದಕ್ಷಿಣ ಒಳನಾಡಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಮುನ್ಸೂಚನೆ ಕೊಟ್ಟಿರುವಂಥದ್ದು. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಸಿಲ್ಕಾನ್ ಸಿಟಿ ಜನರಿಗೆ ಏನು ಮುನ್ಸೂಚನೆ ಕೊಟ್ಟಿರುವಂಥದ್ದು, ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶದ ನಿವಾಸಿಗಳಿಗೆ ಏನು ಮುನ್ಸೂಚನೆ ಕೊಟ್ಟಿರುವಂಥದ್ದು. ಭಾರಿ ಮಳೆ ಆಗುವ ಸಾಧ್ಯತೆಗಳಿದ್ದು ಕಳೆದ 5 ದಿನಗಳಿಂದಲೂ ಕೂಡ ಇನ್ನೂ 5 ದಿನಗಳ ಕಾಲ ಏನು ಭಾರಿ ಮಳೆ ಆಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಈಗಾಗಲೇ ಮುನ್ಸೂಚನೆ ಕೊಟ್ಟಿರುವಂಥದ್ದು. ಆದರೆ ಈಗ ಏನು ಸಿಲ್ಕಾನ್ ಸಿಟಿಯಲ್ಲಿರ್ತಕ್ಕಂಥ ತಗ್ಗು ಪ್ರದೇಶಗಳಿಗೆ ಏನು BBMP ಅಧಿಕಾರಿಗಳು ಯಾವ ರೀತಿ ಮುನ್ಸೂಚನೆಯನ್ನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಈಗ ಸದ್ಯದ ಇರತಕ್ಕಂಥ ಪ್ರಶ್ನೆ. ನಾವೀಗ ಮೆಜೆಸ್ಟಿಕ್ನಲ್ಲಿ ಇದ್ವಿ, ಮೆಜೆಸ್ಟಿಕ್ಕಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಇಲ್ಲಿ ಮೆಜೆಸ್ಟಿಕ್ಕಲ್ಲಿರ್ತಕ್ಕಂಥ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಏನು ಮಳೆ ಬರ್ತಿರುವಂಥದ್ದು, ಪ್ರಯಾಣಿಕರು ಕೂಡ ಅಲ್ಲೇದಲ್ಲೇ ಕುಂತಿರುವಂಥದ್ದು. ಇದು ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇಲ್ಲಿ ಏನು ಈ ಮೆಜೆಸ್ಟಿಕ್ಕಲ್ಲಿರ್ತಕ್ಕಂಥ ಈ ಪ್ರದೇಶದಲ್ಲಿ ಏನು ನೀರು ನಿಲ್ತಾ ಇತ್ತು. ಆದರೆ ಈಗ ಏನು ಸ್ವಲ್ಪ ಪ್ರಮಾಣದಲ್ಲಿ ಏನು ಅಧಿಕಾರಿಗಳು ಈಗಾಗಲೇ ಏನು ಕಾಮಗಾರಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಏನು ಇಲ್ಲಿ ಒಂದಿಷ್ಟು ನೀರು ನಿಂತಿರುವುದನ್ನು ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ನಮ್ಮ ಕ್ಯಾಮ್ರಾಮನ್ ಲಕ್ಷ್ಮಣ್ ಈಗ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ನಾವು ಮೆಜೆಸ್ಟಿಕ್ನಲ್ಲಿರ್ತಕ್ಕಂಥ KSRTC ಬಸ್ ನಿಲ್ದಾಣದಲ್ಲಿದ್ದೀವಿ. ಈ KSRTC ಬಸ್ ನಿಲ್ದಾಣ ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ಇಲ್ಲಿ ಏನು ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಲ್ತಾ ಇರುವಂಥ ದೃಶ್ಯವನ್ನು ಈಗ ನಮ್ಮ ಕ್ಯಾಮ್ರಾಮನ್ ಲಕ್ಷ್ಮಣ್ ಅವರು ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಏನು ಸಿಲ್ಕಾನ್ ಸಿಟಿ ಜನರು ಏನು ತತ್ತರಿಸಿ ಹೋಗ್ತಾರೆ ಅಂತ ಹೇಳ್ಬೋದು. ಆದರೆ BBMP ಅಧಿಕಾರಿಗಳು ಮಾತ್ರ ಏನು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಬಹುದು. ಇನ್ನು BBMP ಕಡೆಯಿಂದ ಅಧಿಕಾರಿಗಳೇನಾದರೂ ಹೇಳಿದ್ದಾರೆ? ಈಗಾಗಲೇ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಕ್ಕಿರೋದ್ರಿಂದ ತಗ್ಗು ಪ್ರದೇಶಗಳ ಜನರಿಗೆ ಅಲರ್ಟ್ ಆಗಿರುವಂಥದ್ದು, ಅಥವಾ ಯಾವಾಗಲೂ ಎಲ್ಲಿ ನೀರು ನಿಲ್ತಾ ಇತ್ತು ಅಲ್ಲಿ ನೀರು ನಿಲ್ಲದಿರೋ ಹಾಗೆ, ಜೊತೆಗೆ ಜನರಿಗೆ ಸಮಸ್ಯೆ ಆಗದಿರೋ ಹಾಗೆ ಏನಾದರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಯಾರಾದರೂ ಮಾತನಾಡಿದ್ದಾರ? ಇದುವರೆಗೆ ಆದರೂ ಕೂಡ BBMP ಅಧಿಕಾರಿಗಳು ಏನು ನಿನ್ನೆ ಏನು ಇದು ಹವಾಮಾನ ಇಲಾಖೆಯನ್ನು ಮುನ್ಸೂಚನೆ ಕೊಟ್ಟಿತ್ತು. ಆದರೆ ಇದುವರೆಗೂ ಕೂಡ BBMP ಅಧಿಕಾರಿಗಳು ಯಾವುದೇ ರೀತಿಯ ಏನು ಕ್ರಮವನ್ನು ಕೈಗೊಂಡಿಲ್ಲ. ಏನು ಪ್ರತಿ ಸಾರಿ ಮಳೆ ಬಂದಾಗಲೂ ಕೂಡ ತಗ್ಗು ಪ್ರದೇಶದಲ್ಲಿ ಅಂಡರ್ಪಾಸ್ಗಳು ಮತ್ತು ಮುಖ್ಯವಾಗಿ ಏನು ಕೋರಮಂಗಲ ಮತ್ತು BTM ಲೇಔಟ್ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾನಿ ಉಂಟಾಗುವಂತಹ ಪ್ರದೇಶಗಳು. ಈ ಪ್ರದೇಶಗಳಿಗೆ ಈಗಾಗಲೇ ಏನು ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆ. ಆದರೆ BBMP ಅಧಿಕಾರಿಗಳು ಈಗ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ, ಏನು ಮುಂಜಾಗ್ರತಾ ಕ್ರಮಗಳನ್ನು ಯಾವುದೇ ರೀತಿಯನ್ನು ಕೈಗೊಂಡಿಲ್ಲ. ಅಂದರೆ ಸಡನ್ ಆಗಿ ಅದು 5ನೇ ತಾರೀಕಿನ ನಂತರ ಏನು ಮಳೆ ಬರುವ ಮುನ್ಸೂಚನೆ ನೀಡಿತ್ತು. ಆದರೆ ಸಡನ್ ಆಗಿ ಇವತ್ತಿಂದನೇ ಸ್ಟಾರ್ಟ್ ಆಗಿರುವ ಹಿನ್ನೆಲೆಯಲ್ಲಿ BBMP ಕಾರ್ಯಗಳು ಏನು ಗಾಢ ನಿದ್ರೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಮುನ್ಸೂಚನೆಯನ್ನು ಒಂದು ದಿನಕ್ಕಿಂತ ಮುಂಚೆನೆ ಮಳೆ ಬಂದಿರುವ ಹಿನ್ನೆಲೆಯಲ್ಲಿ BBMP ಅಧಿಕಾರಿಗಳು ಕೂಡ ಯಾವುದೇ ರೀತಿ ಸಡನ್ ಆಗಿ ಕ್ರಮ ಕೈಗೊಳ್ಳಿಕ್ಕೆ ಇದುವರೆಗೂ ಸಾಧ್ಯವಾಗ್ತಾ ಇಲ್ಲ. ಆದರೆ ಸಿಲ್ಕಾನ್ ಸಿಟಿ ಜನರಿಗೂ ಇದನ್ನು ಯಾವ ರೀತಿ ಏನು ಇನ್ನೂ 5 ದಿನಗಳ ಕಾಲ ಏನು ಮಳೆ ಮುಂದುವರಿಯುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸಿಲ್ಕಾನ್ ಸಿಟಿ ಜನರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಕಂಟಿನ್ಯೂ ಆಗಿ 10 ದಿನ ಮಳೆ 5 ದಿನ ಮಳೆಗಳೇ ಬಂದರೆ ಸಿಲ್ಕಾನ್ ಸಿಟಿಯಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗೋದ್ರಲ್ಲಿ ಅಚ್ಚರಿ ಇಲ್ಲ ಅಂತಲೇ ಹೇಳ್ಬೋದು ಸೌಜನ್ಯ. ಓಕೆ, ಧನ್ಯವಾದ ಮಣಿಕೊಂಡಜ್ಜಿ.
ಇವತ್ತಿನಿಂದ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ. ಇನ್ನೂ 4-5 ದಿನಗಳ ಕಾಲ ಇದೇ ರೀತಿಯಾದಂತಹ ಚಿತ್ರಣ ಇರಲಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ನಗರದ ಹಲವು ಭಾಗಗಳಲ್ಲಿ ಮಳೆ ಕೂಡ ಪ್ರಾರಂಭ ಆಗಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ, ಹಾಗೆ ಅಲ್ಲಿನ ಚಿತ್ರಣ ಯಾವ ರೀತಿಯಾಗಿದೆ? ಸಜ್ಜನೆ, ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ರಾಜ್ಯ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಭಾಗದಲ್ಲಿ ಆಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಈಗ ಚಾಲುಕ್ಯ ಸರ್ಕಲ್ ಬಳಿ ನಾವಿದ್ದೇವೆ. ಚಾಲುಕ್ಯ ಸರ್ಕಲ್ ಬಳಿಯೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಈಗಾಗಲೇ ಕಳೆದ 1 ಗಂಟೆಯಿಂದನೂ ಕೂಡ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಮಳೆ ಆಗ್ತಾ ಇರೋದ್ರಿಂದ ಕೆಲವು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿರುವಂಥ ವರದಿ ಆಗ್ತಾ ಇದ್ದರೆ, ಪ್ರಮುಖವಾಗಿ ನಗರದೆಲ್ಲೆಡೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರುವಂಥದ್ದು ಕಂಡುಬರ್ತಾ ಇದೆ. ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ರಾಜ್ಯದಲ್ಲಿ ಇನ್ನೂ 1 ವಾರಗಳ ಕಾಲ ಮಳೆ ಇರುತ್ತೆ. ಅದರಲ್ಲೂ ಕೂಡ ದಕ್ಷಿಣ ಒಳನಾಡು ಭಾಗದಲ್ಲಿ ಮಳೆ ಆಗುತ್ತೆ. ಚಾಮರಾಜನಗರ ಇರ್ಬೋದು, ಬೆಂಗಳೂರು, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳು ಕೂಡ ಮಳೆ ಆಗುತ್ತೆ ಅಂತ ವರದಿ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈ ಮಳೆಗೆ ಕಾರಣ ಚೆನ್ನೈನಲ್ಲಿ ಸೃಷ್ಟಿಯಾದಂತಹ ಮೇಲ್ಮೈ ಸುಳಿಗಾಳಿ ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ಒಂದು ಟ್ರಫ್ ಅಂತ ಹೇಳ್ತಾರೆ, ಅವೆರಡು ಪರಿಣಾಮದಿಂದ ಅಂದರೆ ದಕ್ಷಿಣ ಭಾಗಗಳಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಚೆನ್ನೈ ಹಾಗೂ ಕೇರಳದಲ್ಲಿ ಈಗಾಗಲೇ ಭಾರಿ ಮಳೆ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರ ಪರಿಣಾಮವೇ ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಮಳೆ ಆಗ್ತಾ ಇರುವಂಥದ್ದು. ಸೌಜನ್ಯ, ಓಕೆ ಶರತ್ತಿನ್, ಪ್ರಮುಖವಾಗಿ ಬರುವಂತಹ ಪ್ರಶ್ನೆ, ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಆದರೂ ಜನರು ಅವಾಂತರವನ್ನೇ ಎದುರಿಸಬೇಕಾಗುತ್ತೆ. ಹೀಗಾಗಿ BBMP ತಯಾರಾಗಿದೆಯಂತ ಅಂದರೆ, ಈಗ ಮುನ್ಸೂಚನೆ 5ನೇ ತಾರೀಕಿಂದ ಅಂದರೆ ನಾಳೆಯಿಂದ ಅಂತಂದ್ರೆ ಇವತ್ತಿಂದ ಬಂದಿದೆ ಒಪ್ಪಣ, ಆದರೆ ಈ ಮುಂಚಿನಿಂದಲೂ ಕೂಡ ಮಳೆ ಆದಾಗ ಮುನ್ನೆಚ್ಚರಿಕೆ ವಹಿಸ್ತೀವಿ, ಮುಂದಿನ ಮಳೆ ಅಷ್ಟರಲ್ಲಿ ಸರಿ ಮಾಡ್ತೀವಿ ಪರಿಸ್ಥಿತಿನ ಅಂತ ಹೇಳ್ತಾನೆ ಬಂದಿದ್ದಾರೆ. ಸೊ ಏನಾದರೂ ತಯಾರಿ ಆಗಿದೆಯಾ ಅಂತ? ಸೌಜನ್ಯ, ಈಗಾಗಲೇ ನಾವು ಮುಂಗಾರು ಭಾಗವನ್ನು ಬಹುತೇಕ ಪೂರ್ಣಗೊಳಿಸಿದ್ದೀವಿ, ಇನ್ನೇನು ಹಿಂಗಾರು ಆರಂಭವಾಗಬೇಕು. BBMP ಅದಕ್ಕೆಲ್ಲವೂ ಕೂಡ ಸನ್ನದ್ಧವಾಗಿಂತ ಮೊದಲಿಂದನೂ ಹೇಳ್ತಾ ಇದೆ. ನೂತನವಾಗಿ ಬಂದಂಥ ಮೇಯರ್ ಕೂಡ ತಡರಾತ್ರಿ ನಿನ್ನೆ ಮೊನ್ನೆ ಎಲ್ಲ ಕೂಡ ಬೆಂಗಳೂರಿನಲ್ಲಿ ಇದೇ ರೀತಿಯಾದಂಥ ಮಳೆ ಆಗಿತ್ತು. ಖುದ್ದು ಮೇಯರ್ ಅವರೇ, ನೂತನ ಮೇಯರ್ ಆಗಿದ್ದರು, ಅವರೇ ಕೂಡ ಹೋಗಿ BBMP ಕಂಟ್ರೋಲ್ ಸೆಲ್ನಲ್ಲಿ ಎಲ್ಲಿ ಏನಾಗಿದೆ ಅನ್ನೋದನ್ನು ಇದು ಮಾಡ್ಕೊಳ್ತಾ ಇದ್ರು. ಪ್ರಮುಖವಾಗಿ ಈ ಮಳೆ, ಈಗ ಆಗ್ತಾ ಇರೋಂಥ ಮಳೆ, ಗಾಳಿ ಕಡಿಮೆ ಇರುತ್ತೆ. ಈ ಏನು ತಗ್ಗು ಪ್ರದೇಶಗಳಲ್ಲಿ ನೀರು ಹೆಚ್ಚು ಅಂದರೆ ನುಗ್ತಾ ಇರುವಂಥ ವರದಿಗಳು ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲಿ ರಾಜಕಾಲುವೆಗಳು ಓವರ್ಫ್ಲೋ ಆಗುತ್ತೋ ಆ ಥರದ ಕಡೆಯಲ್ಲೆಲ್ಲ BBMP ಅಂದರೆ ಸಿಬ್ಬಂದಿಗಳು ಇರ್ತಾರೆ ಅಂತ ಈಗಾಗಲೇ ಹೇಳಾಗ್ತಾ ಇತ್ತು. ಇನ್ನು ಇಲ್ಲಿ ಈಗ ಆಗ್ತಾ ಇರೋಂಥ ಮಳೆ, ಗಾಳಿ ಕಡಿಮೆ ಇರೋದ್ರಿಂದ ಮರ ಬಿದ್ದಂಥ ವರದಿಗಳು ಆ ಥರದ್ದು ಕಡಿಮೆ ಇರುತ್ತೆ. ಪ್ರಮುಖವಾಗಿ ಇಲ್ಲಿ ನೀರು ತಗ್ಗು ಪ್ರದೇಶಗಳಿಗೆ ಸಾಕಷ್ಟು ನುಗ್ಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಈಗಾಗಲೇ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ಮುಂಗಾರು ಬಹುತೇಕ ಪೂರ್ಣಗೊಳಿಸಿ ಹಿಂಗಾರು ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಿಂಗಾರು ಕೂಡ ಆರಂಭವಾಗುತ್ತೆ. ಸೌಜನ್ಯ, ಓಕೆ, ಧನ್ಯವಾದ ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬೆಂಗಳೂರಿನ ಮೇಯರ್ ಆದಂತಹ ಗಂಗಾಂಬಿಕಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಹವಾಮಾನ ಇಲಾಖೆಯಿಂದ ಇನ್ನೂ 4-5 ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನ ಚಿತ್ರಣ ಸಣ್ಣ ಮಳೆಗೂ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ, ಹೀಗಾಗಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಾ? ಹೌದು, ನೀವೀಗ ಏನ್ ಹೇಳಿದಿರಾ, ಬೆಂಗಳೂರಲ್ಲಿ ಒಂದು 4 ದಿನ ಹೆವಿ ರೈನ್ಫಾಲ್ ಆಗುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ ಇತ್ತು. ಆ ಕಾರಣಕ್ಕೆ ನಿನ್ನೆ ಸ್ಟಾಮ್ ವಾಟರ್ ಡ್ರೇನ್ ಇಂಜಿನಿಯರ್ಸ್ ಎಲ್ಲ ಮೀಟಿಂಗ್ ಕರೆದಿದ್ದೆ ವಿತ್ ಏನು ಸಿ ಜೊತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ಈಗಾಗ್ಲೇ ವಾರ್ನ್ ಮಾಡಿದ್ದೀನಿ, ಯಾವ್ದೇ ರೀತಿ ಫ್ಲಡ್ ಆಗ್ಕೊಡ್ದು, ಇನ್ ಕೇಸ್ ಆದ್ರೆ ಅದಕ್ಕೆ ಸರಿಯಾದ ಮೆಷರ್ಸ್ ತಗೋಬೇಕು. ಏನೆಲ್ಲ ಮೆಷರ್ಸ್ ನಿಮ್ ಕಡೆಯಿಂದ ನೀವು ತಗೊಂಡಿದ್ದೀರಾ ಅನ್ನೋದು ಕೂಡ ನಾನ್ ಕೇಳಿದೆ. ಅದಕ್ಕೆ ಅವರು ಕೆಲವು ಮೆಷಿನರೀಸ್ನ ಬಾಡಿಗೆ ರೂಪದ ರೀತಿಲಿ ತಗೊಂಡು ಎಲ್ಲಿ ಫ್ಲಡ್ ಆಗ್ತಿದೆ ಆ ನೀರ್ನ ಡ್ರೈನ್ ಔಟ್ ಮಾಡೋ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ಕೆಲವು ಕಡೆ ಈ ಫ್ಲಡ್ ಆಗದೆ ಇರೋ ರೀತಿಲಿ ಸುಮಾರು ಆನ್ ಗೋಯಿಂಗ್ ವರ್ಕ್ ಕೂಡ ನಡೀತಿದೆ ಅಂತ ಹೇಳಿದ್ದಾರೆ. ಇನ್ನು ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಎಲ್ಲೆಲ್ಲಿ ಯಾವ ತರ ಕೆಲಸಗಳು ನಡೀತಿದೆ ಅಂತ ತಿಳ್ಕೊತೀನಿ. ಕೆಲವು ಕಡೆ ಎಲ್ಲ ಏನ್ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿದೆ ಅಂತಾನು ಕೂಡ ಮೆಸೇಜ್ ಇದೆ. ಲಾಸ್ಟ್ ಇಯರ್ ತುಂಬಾ ಮಳೆ ಇತ್ತಲ್ಲ, ಆ ಕಾರಣದಲ್ಲಿ ಸುಮಾರು ಎನ್ಕ್ರೋಚ್ಮೆಂಟ್ ಎಲ್ಲ ಆ ಟೈಮಲ್ಲೆಲ್ಲ ಇದ್ ಮಾಡಿದ್ರು, ಕ್ಲಿಯರ್ ಮಾಡಿದ್ದಾರೆ.
ಹಾಗಾಗಿ ಏನೇ ಪ್ರಾಬ್ಲಮ್ ಬಂದ್ರು ಅದೇ ಏನು ಫ್ಲಡ್ ಆಗ್ತಾ ಇರೋ ರೀತಿ ಮೆಷರ್ಸ್ ತಗೊಂಡಿದೀವಿ ಅಂತಿದ್ದಾರೆ. ಸ್ಪಾಟ್ ಆಗಿ ನಾನು ಹೋಗ್ತೀನಿ. ಓಕೆ ಓಕೆ, ಧನ್ಯವಾದ ಮೇಡಮ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.